ವಿಪಕ್ಷದ ನಾಯಕರಾಗಿದ್ದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಎರಡನೇ ಬಾರಿಗೆ ಸಚಿವ ಪಟ್ಟ ಒಲಿದಿರುವಂಥದ್ದು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಮಂಗಳೂರು ಮತ್ತು ಉಡುಪಿ ಇದನ್ನು ತೆಗೆದುಕೊಂಡಾಗ ಕೇವಲ ಒಬ್ಬರನ್ನು ಸಚಿವರಾಗಿ ಆಯ್ಕೆ ಮಾಡಲಾಗಿದೆ. ಅದು ಅವರ ಹೆಗ್ಗಳಿಕೆಯನ್ನು ತೋರಿಸ್ತದೆ. ಹಿಂದುಳಿದ ವರ್ಗದ ನಾಯಕರಾಗಿ ಅಂದರೆ ಈಡಿಗ ಸಮುದಾಯವನ್ನು ಪ್ರತಿನಿಧಿಸುವವರಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ಭಾಗದಲ್ಲಿ ಬಹಳ ಒಂದು ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಎರಡನೇ ಬಾರಿ ಕಳೆದ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಮುಜರಾಯಿ ಖಾತೆಯನ್ನು ಬಹಳ ಸಮರ್ಥವಾಗಿ ನಿಭಾಯಿಸಿದ್ರು. ಈಗ ಎರಡನೇ ಬಾರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಇವತ್ತು ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರ ಒಂದು ರಾಜಕೀಯ ಇತಿಹಾಸವನ್ನು ಗಮನಿಸುವುದಾದರೆ ಒಟ್ಟು 3 ಬಾರಿ ವಿಧಾನ ಪರಿಷತ್ತಿಗೆ ಅವರು ಆಯ್ಕೆ ಆಗಿರುವಂಥದ್ದು. ಅದಕ್ಕೆ ಮುಂಚೆ ಉಡುಪಿ ಜಿಲ್ಲಾಧ್ಯಕ್ಷರಾಗಿ BJP ಸಮರ್ಥವಾಗಿ ಮುನ್ನಡೆಸಿದವರಾಗಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿಯೂ ಕೂಡ ಅವರು ಸಾಕಷ್ಟು ಈ ಭಾಗದಲ್ಲಿ ಕೆಲಸವನ್ನು ಮಾಡಿದವರು. ಬಹಳ ಮುಖ್ಯವಾಗಿ ಮೂರ್ತಿದಾರರ ಚಳವಳಿಯಿಂದ ಹೊರಬಂದಂಥ ಒಬ್ಬ ಪ್ರಭಾವಿ ನಾಯಕ, ಬಿಲ್ಲವ ಸಮುದಾಯದ ಬಹಳ ಪ್ರಭಾವಿ ನಾಯಕ, ಬಿಲ್ಲವ ಸಮುದಾಯಕ್ಕೆ ಬಹಳ ಪ್ರಾತಿನಿಧ್ಯ ಇರೋದ್ರಿಂದ ಈ ಭಾಗದಲ್ಲಿ ಬಹಳ ಪ್ರಭಾವಿ ನಾಯಕರಾಗಿ ಅವರು ಸಚಿವರಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ನಾನು ಕೋಟದಲ್ಲಿರುವಂಥ ಅವರ ಮನೆಗೆ ಬಂದು ನಿಂತಿದ್ದೇನೆ. ಶ್ರೀನಿವಾಸ ಪೂಜಾರಿ ಅವರಿಗೆ ಇನ್ನೊಂದು ಹೆಸರಿದೆ, ಏನಂದ್ರೆ ಸಿಂಪಲ್ ಶ್ರೀನಿವಾಸ ಅಂತ. ಅಂದರೆ ಬಹಳ ಸರಳವಾಗಿ ಜೀವನವನ್ನು ನಡೆಸುವವರು, ಒಳ್ಳೆಯ ಸಂಸದೀಯ ಪಟುವಾಗಿ ಕೂಡ ಅವರು ಹೆಸರು ಗಳಿಸಿದವರು. ಸರಳತೆಯನ್ನು ನಾವು ಅವರ ಮನೆಗೆ ಬಂದಾಗಲೂ ನಾವು ಗಮನಿಸಬಹುದು. ಒಂದು ಪುಟ್ಟ ಮನೆಯಲ್ಲಿ ಅವರ ವಾಸ ಇರುವಂಥದ್ದು. ನಾವು ಅವರ ಮನೆಯನ್ನು ನೋಡೋಣ. ಅವರ ಮನೆಯಲ್ಲಿ ನಾನಿದ್ದೇನೆ. ಇದು ಶ್ರೀನಿವಾಸ ಪೂಜಾರಿ ಅವರ ಮನೆ. ಬಹಳ ಸರಳವಾದ ಜೀವನವನ್ನು ನಡೆಸಿಕೊಂಡು ಬಂದವರವರು. ಅದರ ಸರಳತೆಗೆ ಸಾಕ್ಷಿ ಅನ್ನುವ ಹಾಗೆ ಅವರ ಮನೆಯು ಕೂಡ ಅಷ್ಟೇ ಸರಳವಾಗಿದೆ. ಈ ಹಿಂದಿನ ಬಾರಿ ಅವರು ಸಚಿವರಾಗಿ ಏನು ಪ್ರಮಾಣ ವಚನ ಅಂತ ಸ್ವೀಕರಿಸುವಂಥ ಒಂದು ಫೋಟೋವನ್ನು ಕೂಡ ನಾವು ನೋಡ್ಬೋದು. ಈ ಬಾರಿ ಎರಡನೇ ಬಾರಿಗೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಇನ್ನೊಂದು ಮುಖ್ಯ ವಿಚಾರ ಅಂದರೆ ಅವರು ವೃತ್ತಿ ಜೀವನವನ್ನು ಆರಂಭಿಸಿರುವಂಥದ್ದು ಒಬ್ಬ ಛಾಯಾಗ್ರಾಹಕನಾಗಿ. ಸೊ ಅವರು ಒಳ್ಳೆಯ ಫೋಟೋಗ್ರಾಫರಾಗಿ ಈ ಭಾಗದಲ್ಲಿ ಹೆಸರು ಮಾಡಿದವರು. ನೀವಿಲ್ಲಿ ಗಮನಿಸ್ಬೋದು, ಅವರ ಫ್ಯಾಮಿಲಿಯ ಕೆಲವೊಂದು ಚಿತ್ರಗಳು ಕೂಡ ಇಲ್ಲಿ ಇದೆ. ಅವರು ತೆಗೆದಂಥ ಅವರ ಮಕ್ಕಳ ಚಿತ್ರಗಳು ಕೂಡ ಇದೆ. ಅವರ ಮಗ ಸದ್ಯ ಬೆಂಗಳೂರಿನಲ್ಲಿ ಅವರ ಜೊತೆಗಿದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ, ಅವರ ಪತ್ನಿ ಇದ್ದಾರೆ, ಅವರ ಭಾವ ಇದ್ದಾರೆ. ಅವರನ್ನು ಮಾತನಾಡಿಸುವ ಪ್ರಯತ್ನವನ್ನು ಮಾಡೋಣ. ಬಹಳ ಮುಜುಗರದ ಸ್ವಭಾವ ಅವರದ್ದು, ಹೆಚ್ಚು ಮಾತನಾಡೋದಿಲ್ಲ ಅಂತಾರೆ. ನೋಡೋಣ ಏನು ಹೇಳ್ತಾರೆ ಅಂತೇಳಿ. ಶ್ರೀನಿವಾಸ ಪೂಜಾರಿ ಅವರು ಎರಡನೇ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. ಏನು ಹೇಳ್ತೀರಿ, ಅವರಿಂದ ಏನು ನಿರೀಕ್ಷೆ ಮಾಡ್ತೀರಿ? ತುಂಬ ಖುಷಿ ಆಗ್ತಿದೆ. ಅವರು ಮುಂದೆ ಇದೇ ರೀತಿ ಒಳ್ಳೆಯದು ಮಾಡಲಿ ಅಂತ ಸಚಿವರಾಗಿ ತುಂಬ ಖುಷಿ ಆಗ್ತಿದೆ ನನಗೆ. ನಾವು ನಿರೀಕ್ಷೆ ಮಾಡಿರಲಿಲ್ಲ ಆಗ್ತಿರಂತ. ನಿನ್ನೆ ರಾತ್ರಿ 11:30 ನನಗೆ ಫೋನ್ ಮಾಡಿದರು ಅವರಪ್ಪಿ. ಫೋನ್ ಬಂತು ನಮಗಂತ, ಯಡಿಯೂರಪ್ಪನಿಂದ ಇವ್ರಿಗೆ ಫೋನ್ ಬಂತಂತ. ಆಗ ನಂಗೆ ತುಂಬ ಖುಷಿಯಾಯಿತು. ಇನ್ನು ಮುಂದೆ ಹಾಗೆ ಅವರು ತುಂಬ ಒಳ್ಳೆಯ ಕೆಲಸ, ಸಚಿವರಾಗಿ ಒಳ್ಳೆಯ ಕೆಲಸ ಮಾಡಬೇಕಂತ ನಮ್ಮೆಲ್ಲರ ಆಸೆ. ಹಾಗೆ ಮುಂದೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರ ಮುಂದೆ ಒಳ್ಳೆ ಕೆಲಸ ಮಾಡಲಿ ಅಂತ ನನ್ನ ಆಸೆ. ಹಿಂದುಳಿದ ವರ್ಗದಿಂದ ಬಂದವರು ಅಂದರೆ ಬಡತನದಿಂದಲೇ ಬಂದವರು, ಬಡವರ ಬಗ್ಗೆ ಅವ್ರು ಏನು ಮಾಡಬೇಕು ಅಂತ ತಾವು ಬಯಸ್ತೀರಿ? ಬಡವರಿಗೆ ತುಂಬ ಒಳ್ಳೇದು ಮಾಡಬೇಕಂತ ನಮ್ಮೆಲ್ಲರಿಗೂ ಆಸೆ. ಮುಂದೆ ಹಿಂದೆ ಒಳ್ಳೇದು ಮಾಡಿದರು, ಮುಂದೂ ಒಳ್ಳೇದು ಮಾಡಬೇಕು ಅಂತ ನನ್ನ ಆಸೆ. ಅವರ ಮಗಳಿದ್ದಾರೆ, ನಿಮ್ಮ ತಂದೆ ಶಿವರಾಮ್ ಕಾರಂತ ಫಾಲೋವರ್, ಅವರ ಶಿಷ್ಯ, ಮತ್ತು ಅವರ ಹೆಸರಿನಲ್ಲಿ ಈಗಲೂ ಕೂಡ ವರ್ಷಕ್ಕೊಂದು ಪ್ರಶಸ್ತಿ ಎಲ್ಲ ಕೊಡ್ತಾರೆ. ಒಬ್ಬ ಯುವತಿಯಾಗಿ ಯಂಗ್ ಜನರೇಷನ್ಗೆ ನಿಮ್ಮ ತಂದೆಯಿಂದ ಏನು ನಿರೀಕ್ಷೆ ಮಾಡ್ತೀರಿ? ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೇದು ಮಾಡಲಿ, ಅವ್ರಿಗೆ ಓದಿಗೂ ಸಹ ಒಳ್ಳೇದಾಗಲಿ ಅಂತ. ಮನೇಲೂ ಸಹ ತುಂಬ ಸಿಂಪಲ್, ನಮಗೂ ಸಹ ತುಂಬ ಫ್ರೆಂಡ್ಲಿ ಆಗೇ ಇರ್ತಾರೆ. ನಮ್ಮ ತಂದೆ ಅನ್ನೋಕ್ಕಿಂತ ಒಳ್ಳೆ ಫ್ರೆಂಡ್ ಆಗಿದ್ದಾರೆ. ಇನ್ನೊಬ್ಬರು ಮಗಳಿದ್ದಾಳೆ, ಅಪ್ಪಂಗೆ ಏನು ವಿಶ್ ಮಾಡ್ತೀರಿ? ಗುಡ್ ಲಕ್ ಪಪ್ಪ. ಇದು ಅವರ ಫ್ಯಾಮಿಲಿ ಹೇಳುವಂಥದ್ದು. ಅವರ ಭಾವನವರು ಕೂಡ ಇದ್ದಾರೆ, ಬಹಳ ಹತ್ತಿರದಿಂದ ನೀವು ನೋಡ್ತಾ ಇದ್ದೀರಿ. ಭಾವನೆಗೆ ಏನು ವಿಶ್ ಮಾಡ್ತೀರಿ, ಮತ್ತು ಈ ಸಲ ಅವರಿಗೆ ಯಾವ ಖಾತೆ ಕೊಟ್ಟರೆ ಅವರು ಹೇಗೆ ನಿಭಾಯಿಸ್ಬೋದು ಅಂತ ಅನಿಸ್ತದೆ? ಅವರಿಗೆ ಯಾವ ಖಾತೆ ಕೊಟ್ಟರು ನಮಗೆ ತುಂಬ ಖುಷಿ. ಅವರಿಗೆ ಇದೊಂದು ಅವಕಾಶ ಸಿಕ್ಕಿದ್ದು ನನಗೆ ಭಾಳ ಖುಷಿಯಾಗಿದೆ. ಇದು ಅವರ ಒಂದು ಕುಟುಂಬದವರು ಹೇಳುವಂಥ ಮಾತು. ಬಹಳ ಮುಖ್ಯವಾಗಿ ನಾನು ಬಂದಾಗ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಏನಂದರೆ ಒಬ್ಬ ದೊಡ್ಡ ರಾಜಕೀಯ ನಾಯಕ ಮಂತ್ರಿಯಾಗಿ ಘೋಷಣೆ ಆದ ಕೂಡಲೇ ಮನೆ ತುಂಬ ಜನ, ಅವರ ಬೆಂಗಾವಲು ಅವರು ಇವರು ಬಂದು ನಿಂತರು, ಇದನ್ನೆಲ್ಲ ನಾವು ಕಾಣ್ತೇವೆ ಸಾಕಷ್ಟು ಬಾರಿ. ಆದರೆ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಂಥ ಕೋಟ್ರಿ ಶ್ರೀನಿವಾಸ ಪೂಜಾರಿ ಅವರು ಜೀವನದುದ್ದಕ್ಕೂ ಸರಳತೆಯನ್ನೇ ರೂಢಿಸಿಕೊಂಡವರು. ಬಹಳ ಸರಳವಾಗಿ ಅವರು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿದವರು. ಈ ಬಾರಿಯೂ ಕೂಡ ಉತ್ತಮ ರೀತಿಯಲ್ಲಿ ಮತ್ತು ಅಷ್ಟೇ ಸರಳವಾಗಿ ತನ್ನ ಖಾತೆಗಳನ್ನು ನಿಭಾಯಿಸ್ತಾರೆ ಅನ್ನುವಂಥ ವಿಶ್ವಾಸ ಅವರ ಫಾಲೋವರ್ಸಿಗೂ ಇದೆ, ಪಕ್ಷದ ಕಾರ್ಯಕರ್ತರಿಗೂ ಇದೆ, ಅವರ ಮನೆಯವರಿಗೂ ಇದೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಸುವರ್ಣ ನ್ಯೂಸ್.